हाई फ्रेंड्स वेलकम टू कन्नड टेक्ज़ोन यूट्यूब चैनल फ्रेंड्स इवत्तिन वीडियोदल्लि नानु निमगे तिळिसिकोड्ता इद्दीनि इवाग ताने नोडिरल्ल ई रीति नावु स्क्रोलिंग वाट्सअप स्टेटस वीडियोन नीवु कूड क्रियेट माडोदु हेगे अंत इवत्तिन ओंदु वीडियोदल्लि निमगे संपूर्णवागि तिळिसिकोड्ता इद्दीनि। अदक्किंत मुंचे नीवु नम्म यूट्यूब चैनल सब्सक्राइब माडिल्ल अंत कूडले सब्सक्राइब माडि हागे इदे तरद मत्तष्टु विडियोगळन्न नोडोदक्कागि पक्कदल्लिरुव बेल बटन कूड प्रेस माडिकोंडु आल अंत सेलेक्ट माडिकोळ्ळि। ई ओंदु वीडियो निमगे इष्ट आदरे दयविट्टु वीडियोन लाइक माडि हागे ई ओंदु वीडियो तुम्बाने इंटरेस्टिंग आगिरुत्ते कोनेवरेगू नोडि अंत हेळ्ತೀನಿ। वीडियोन शुरु ಮಾಡೋಣ ಬನ್ನಿ ಸ್ನೇಹಿತರೆ। ಹಾಯ್ ಫ್ರೆಂಡ್ಸ್, ಇದಕ್ಕೋಸ್ಕರ ನೀವು ಏನು ಮಾಡಬೇಕಂದ್ರೆ ಒಂದು ಅಲೈಟ್ ಮೋಷನ್ ಮತ್ತೆ ಪಿಕ್ಸೆಲ್ ಲ್ಯಾಬ್ ಇವೆರಡು ಅಪ್ಲಿಕೇಶನ್ ಬೇಕಾಗುತ್ತೆ। ಇವೆರಡು ಅಪ್ಲಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿದ ನಂತರ ನೀವು ಏನು ಮಾಡಬೇಕಂದ್ರೆ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಮೊದಲಿಗೆ ಓಪನ್ ಮಾಡಬೇಕಾಗುತ್ತೆ। ಓಪನ್ ಮಾಡಿದ ನಂತರ ನೀವು ಇಲ್ಲಿ ಈ ರೀತಿಯ ಒಂದು ಇಂಟರ್ಫೇಸ್ ಅನ್ನು ನೋಡ್ತೀರಾ। ಈ ರೀತಿಯಾದ ಒಂದು ಇಂಟರ್ಫೇಸ್ ಬಂದಾಗ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಮೇಲೆ ಒಂದು ನಿಮಗೆ 3 ಡಾಟ್ಸ್ ಕಾಣುತ್ತೆ, ಆ ಒಂದು 3 ಡಾಟ್ ನ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಸೈಜ್ ಅಂತ ನಿಮಗೆ ಇಲ್ಲಿ ಕಾಣ್ತಾ ಇದೆ, ಆ ಒಂದು ಇಮೇಜ್ ಸೈಜ್ ನ ಮೇಲೆ ಕ್ಲಿಕ್ ಅನ್ನು ಮಾಡಬೇಕಾಗುತ್ತೆ। ಮಾಡಿದ ನಂತರ ಇಲ್ಲಿ ವಿಡ್ತ್ ಅಂತ ಇದೆಯಲ್ಲ, ವಿಡ್ತಿಗೆ ಬಂದು 1080 ಅನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಟೈಪ್ ಮಾಡಬೇಕಾಗುತ್ತೆ। ನಂತರ ಹೈಟಿಗೆ ಬಂದು ನೀವು ಏನು ಮಾಡಬೇಕಂದ್ರೆ 5000 ಅನ್ನು ಹಾಕೋಬೇಕಾಗುತ್ತೆ। ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಅನ್ನು ಮಾಡಬೇಕಾಗುತ್ತೆ। ನಿಮಗೆ ಈ ರೀತಿಯ ಒಂದು ಕಾಲಮ್ ರೀತಿಯಲ್ಲಿ ಒಂದು ಸ್ಕ್ರೀನ್ ಬರುತ್ತೆ। ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಮೇಲೆ ಒಂದು ಪ್ಲಸ್ ಏನು ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ರಮ್ ಗ್ಯಾಲರಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಗ್ಯಾಲರಿ ನಿಮಗೆ ಇಲ್ಲಿ ಓಪನ್ ಆಗುತ್ತೆ। ನಂತರ ನೀವೇನು ಮಾಡಬೇಕಂದ್ರೆ ಫೋಟೋವನ್ನು ಸೆಲೆಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ। ನಾನಿವಾಗ ಫೋಟೋವನ್ನು ಸೆಲೆಕ್ಟ್ ಮಾಡ್ತೀನಿ, ನೀವು ಯಾವ ಒಂದು ಫೋಟೋವನ್ನು ಇಲ್ಲಿ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀರ ಆ ಒಂದು ಫೋಟೋವನ್ನು ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕಾಗತ್ತೆ। ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ತೇನೆ। ಈ ಒಂದು ಫೋಟೋನ ಸೆಲೆಕ್ಟ್ ಮಾಡಿದ ನಂತರ ನೀವೇನು ಮಾಡಬೇಕಂದ್ರೆ ಇದನ್ನು ಈ ರೀತಿಯಾಗಿ ಕ್ರಾಪ್ ಮಾಡ್ಕೋಬೇಕಾಗತ್ತೆ। ಈ ರೀತಿಯಾಗಿ ಕ್ರಾಪ್ ಮಾಡಿದ ನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗತ್ತೆ, ಕ್ಲಿಕ್ ಮಾಡಿ ನೆಕ್ಸ್ಟು ಇದನ್ನು ಒಂದು ಸ್ವಲ್ಪ ಸ್ಮಾಲಾಗಿ ಫೋಟೋವನ್ನು ಸೈಜನ್ನು ಈ ರೀತಿಯಾಗಿ ಕಮ್ಮಿ ಮಾಡ್ತಾ ಹೋಗಬೇಕಾಗತ್ತೆ। ಸೈಜನ್ನು ಕಮ್ಮಿ ಮಾಡ್ತಾ ಹೋಗಿ ನೆಕ್ಸ್ಟ್ ಇದನ್ನು ಇಲ್ಲಿಗೆ ಪ್ಲೇಸ್ ಮಾಡಬೇಕಾಗತ್ತೆ। ನೆಕ್ಸ್ಟ್ ಮತ್ತೆ ನೀವು ಪ್ಲೇಸನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಫ್ರಮ್ ಗ್ಯಾಲರಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನೀವು ಫೋಟೋವನ್ನು ಸೆಲೆಕ್ಟ್ ಮಾಡಿ ಅದೇ ರೀತಿಯಾಗಿ ಅಲ್ಲಿಗೆ ಫೋಟೋವನ್ನು ಸೆಟ್ ಮಾಡ್ತಾ ಹೋಗಬೇಕಾಗತ್ತೆ। ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀವು ಎಲ್ಲ ಒಂದು ಫೋಟೋಗಳನ್ನ ಈ ರೀತಿಯಾಗಿ ಸೆಟ್ ಮಾಡ್ತಾ ಹೋಗಬೇಕಾಗುತ್ತೆ। ನಾನು ಎಲ್ಲ ಒಂದು ಫೋಟೋಗಳನ್ನ ಇಲ್ಲಿ ಹಾಕೊತೀನಿ। ಈ ರೀತಿಯಾಗಿ ನೀವು ಸೈಜನ್ನು ಕಡಿಮೆ ಮಾಡಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪನೇ ಮಾಡಬೇಕಾಗತ್ತೆ, ಇಲ್ಲಾಂದರೆ ಫೋಟೋ ಸೈಡಿಗೆ ಹೋಗ್ಬಿಡುತ್ತೆ, ನಿಮಗೆ ಆಮೇಲೆ ಸಿಗೋದಿಲ್ಲ ಮತ್ತೆ। ಈ ರೀತಿಯಾಗಿ ಹಾಕ್ಕೋತಾ ಹೋಗ್ಬೇಕಾಗತ್ತೆ, ಮತ್ತೆ ಫ್ರಮ್ ಗ್ಯಾಲರಿ ಮಾಡಬೇಕಾಗತ್ತೆ, ಹಾಗೆ ನೆಕ್ಸ್ಟ್ ಫೋಟೋವನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ನೀವಲ್ಲಿ। ಈ ರೀತಿಯಾಗಿ ಎಲ್ಲ ಒಂದು ಫೋಟೋಗಳನ್ನ ನೀವು ಆ್ಯಡ್ ಮಾಡಿಕೊಡಿ। ಹಾಯ್ ಫ್ರೆಂಡ್ಸ್, ನಿಮಗೆ ಎಷ್ಟು ಫೋಟೋ ಬೇಕೋ ಅಷ್ಟು ಫೋಟೋನ ಈ ರೀತಿಯಾಗಿ ನೀವು ಇಲ್ಲಿ ಆ್ಯಡ್ ಮಾಡಿಕೊಂಡಾದ ನಂತರ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ನಿಮಗೆ ಮೇಲೆ ಒಂದು ಸೇವ್ ಆಪ್ಷನ್ ಕಾಣುತ್ತೆ, ಅಲ್ಲಿ ಪ್ಲಸ್ ಏನು ಪಕ್ಕ ಒಂದು ಸೇವ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಇಮೇಜ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಡೈಮೆನ್ಷನ್ ಬಂದು ಕಸ್ಟಮ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಅಲ್ಟ್ರಾ ಅಂತ ಇರುತ್ತಲ್ಲ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಟು ಗ್ಯಾಲರಿ ಅಂತ ಕ್ಲಿಕ್ ಮಾಡಿಕೊಡಿ। ಇವಾಗ ಈ ಒಂದು ಇಮೇಜ್ ಬಂದು ನಿಮ್ಮ ಒಂದು ಗ್ಯಾಲರಿನಲ್ಲಿ ಸೇವ್ ಆಗುತ್ತೆ। ಈ ಒಂದು ಇಮೇಜ್ ಬಂದು ನಿಮ್ಮೊಂದು ಗ್ಯಾಲರಿನಲ್ಲಿ ಸೇವ್ ಆದ ನಂತರ ನೀವೇನು ಮಾಡಬೇಕಂದ್ರೆ ಇಲ್ಲಿ ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗತ್ತೆ। ಅಲೈಟ್ ಮೋಷನ್ ಅಪ್ಲಿಕೇಶನ್ ನೀವು ಓಪನ್ ಮಾಡಿದಾಗ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 9:16 ಅಂತ ಒಂದು ಆಸ್ಪೆಕ್ಟ್ ರೇಷನ್ ನಿಮಗೆ ಇಲ್ಲಿ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯ ಇಂಟರ್ಫೇಸ್ ಇಲ್ಲಿ ನಿಮಗೆ ಬರುತ್ತೆ। ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಇಲ್ಲಿ ಪ್ಲಸ್ ಏನು ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ ಆ್ಯಂಡ್ ವಿಡಿಯೋ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ತಾನೇ ನೀವು ಸೇವ್ ಮಾಡಿದಂಥ ಫೋಟೋ ನಿಮಗೆ ಇಲ್ಲಿ ಸಿಗುತ್ತೆ। ವಿ ವಾಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು ನಿಮಗೆ ಫೋಟೋ ಸಿಗುತ್ತೆ, ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ। ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಫೋಟೋನ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗತ್ತೆ। ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಈ ಕಡೆ ಸೈಡ್ನಲ್ಲಿ ಒಂದು ಥರ್ಡ್ ಆಪ್ಷನ್ ಕಾಣುತ್ತೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನಿಮಗೆ ಇದು ಝೂಮ್ ಆಗುತ್ತೆ। ಈ ರೀತಿಯಾಗಿ ಇದನ್ನು ಫೋಟೋವನ್ನು ಝೂಮ್ ಮಾಡ್ಕೋಬೇಕಾಗತ್ತೆ, ಕರೆಕ್ಟಾಗಿ ಅದು ಫಿಲ್ ಆಗೋವರೆಗೂ ಈ ರೀತಿಯಾಗಿ ಝೂಮ್ ಮಾಡ್ತಾ ಹೋಗಬೇಕಾಗತ್ತೆ, ಆ ಬಾರ್ಡರೆಲ್ಲ ಕರೆಕ್ಟಾಗಿ ಕ್ಲಿಯರಾಗಿ ಅದು ಕೂತ್ಕೋಬೇಕು, ಅಲ್ಲಿವರೆಗೂ ಈ ರೀತಿಯಾಗಿ ಝೂಮ್ ಮಾಡಿ ಇವಾಗ ಕರೆಕ್ಟಾಗಿದೆ। ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಇಲ್ಲಿ ಎಲ್ಲಾದರೂ ಸ್ಕ್ರೀನ್ ಮೇಲೆ ಟಚನ್ನು ಮಾಡಬೇಕಾಗತ್ತೆ। ನೆಕ್ಸ್ಟು ಈ ಒಂದು ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಷ್ಟು ಸೆಕೆಂಡಿಗೆ ಒಂದು ಫೋಟೋ ಬೇಕು ಅಷ್ಟು ಸೆಕೆಂಡಿಗೆ ಫೋಟೋವನ್ನು ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ತಾ ಹೋಗಿ ಒಂದು 10 ಸೆಕೆಂಡಿಗೆ ಹಾಕೊಂಡಿದ್ದೇನೆ. ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಈ ಒಂದು ಫೋಟೋ ಲೇಯರ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೂವ್ ಆನ್ ಟ್ರಾನ್ಸ್ಫಾರ್ಮ್ಗೆ ಮತ್ತೆ ಹೋಗಬೇಕಾಗುತ್ತೆ. ಮೂವ್ ಆನ್ ಟ್ರಾನ್ಸ್ಫಾರ್ಮ್ಗೆ ಹೋಗಿ ಫಸ್ಟ್ನಲ್ಲಿ ಒಂದು ಕೀನ್ ಫ್ರೇಮನ್ನು ಹಾಕೋಬೇಕಾಗುತ್ತೆ. ಇಲ್ಲಿ ಪ್ಲಸ್ ಏನು ಕಾಣ್ತಾ ಇದೆಯಲ್ಲ ನಿಮಗೆ ಆರೋ ಮಾರ್ಕ್ ಕೆಳಗೆ, ಆ ಒಂದು ಕೀ ಫ್ರೇಮನ್ನು ಫಸ್ಟಲ್ಲಿ ಇಡಬೇಕಾಗುತ್ತೆ. ಹಾಗೆ ಫೋಟೋ ಕೊನೆಗೂ ಕೂಡ ಹೋಗಿ ಇಲ್ಲೊಂದು ಕೀ ಫ್ರೇಮನ್ನು ಆ್ಯಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೀವು ಫಸ್ಟು ಕೀ ಫ್ರೇಮ್ ಹಾಕಿರ್ತೀರಲ್ಲ ಅಲ್ಲಿಗೆ ಬಂದು ಸ್ವೈಪ್ ಇಯರ್ ಟು ಮೂವ್ ಲೇಯರ್ ಅಂತ ಇದೆ, ಇದನ್ನು ಈ ರೀತಿಯಾಗಿ ಕೆಳಗೆ ತೊಗೊಂಬರ್ಬೇಕಾಗತ್ತೆ. ಫಸ್ಟ್ ಫೋಟೋ ಎಲ್ಲಿದೆ ನೀವು ನೋಡ್ಕೊಳ್ಳಿ, ಅದನ್ನು ಕರೆಕ್ಟಾಗಿ ಎಂಡ್ ಮೇಲೆ ಕೂರಿಸ್ಕೊಂಡು ಸೆಟ್ ಮಾಡಿ. ನೆಕ್ಸ್ಟು ಏನು ಮಾಡಬೇಕಂದ್ರೆ ಕೊನೆಯ ಕೀ ಫ್ರೇಮಿಗೆ ನೀವು ಬರಬೇಕಾಗತ್ತೆ. ಕೊನೆ ಕೀ ಫ್ರೇಮಿಗೆ ಬಂದು ಸ್ವೈಪ್ ಇಯರ್ ಟು ಮೂವ್ ಲೇಯರ್ ಅಂತ ಇದನ್ನು ಅದನ್ನು ಮೇಲಕ್ಕೆ ಈ ರೀತಿಯಾಗಿ ಮೂವ್ ಮಾಡ್ತಾ ಹೋಗಿ ಆ ಒಂದು ಫೋಟೋ ಕೊನೆ ಫೋಟೋ ಎಲ್ಲಿದೆ ಅಲ್ಲಿವರೆಗೆ ಮೂವ್ ಮಾಡಿ. ಇವಾಗ ಈ ಒಂದು ವಿಡಿಯೋ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಸಾಂಗನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಅಂತ ಇರುತ್ತೆ, ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಸಾಂಗನ್ನು ನೀವಿಲ್ಲಿ ಹಾಕ್ಕೊಳ್ಳಿ. ನಾನು ಇವಾಗ ಸಾಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಸಾಂಗ್ ಬಂದಿದೆ. ಈಗ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿಯಾದ ಒಂದು ವಿಡಿಯೋ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ನಿಮಗೆ ಮೇಲೆ ಒಂದು ಸೆಟ್ಟಿಂಗ್ ಆಪ್ಷನ್ ಕಾಣುತ್ತೆ, ಅದ್ರ ಪಕ್ಕ ಒಂದು ಎಕ್ಸ್ಪೋರ್ಟ್ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಒಂದು ವಿಡಿಯೋ ಬಂದು ನಿಮ್ಮ ಒಂದು ಗ್ಯಾಲರಿನಲ್ಲಿ ಸೇವ್ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಮಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.